ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಕನ್ನಡದ ಸ್ಟಾರ್ ನಟ ಸುದೀಪ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತ ಗುಸುಗುಸು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅಂತಿಮವಾಗಿ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನು ಪಡಲಾಯಿತು. ಆದರೆ ಸುದೀಪ್ ಕಾಂಗ್ರೆಸ್ನ ಕಡೆಗೆ ಹೋಗಲಿಲ್ಲ. ಆದರೆ ಅದಾದ ಬಳಿಕ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಪರೋಕ್ಷವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಸುಳಿವನ್ನ ನಟ ಸುದೀಪ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಒಂದಷ್ಟು ಜನರಿಗೆ ಅಚ್ಚರಿಗೊಳಿಸುವ ರೀತಿಯಲ್ಲಿ ನಟ ಸುದೀಪ್ ಇದೀಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು 1:30ಕ್ಕೆ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಈ ವಿಶೇಷವಾದಂಥ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಸಂಚಲನ ಮೂಡಿಸುವಂಥ ಘೋಷಣೆಗಳನ್ನು ಮಾಡುವ ಸಾಧ್ಯತೆ ಇದೆ. ಸದ್ಯ ಇರುವಂಥ ಪ್ರಶ್ನೆ ಅಂದರೆ, ನಟ ಸುದೀಪ್ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರಾ ಅನ್ನೋದು. ಅಂದರೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರಾ ಅನ್ನೋದು ಒಂದು, ಅಥವಾ ಬಿಜೆಪಿಗೆ ಸೇರ್ಪಡೆ ಆಗದೆ ಕೇವಲ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಪರವಾಗಿ ಈ ಬಾರಿ ಕಾಣಿಸ್ಕೊಳ್ತಿದ್ದಾರಾ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ಅಪ್ಪಿತಪ್ಪಿ ಬಿಜೆಪಿಗೆ ಅಫಿಷಿಯಲ್ ಆಗಿ ಸೇರ್ಪಡೆ ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ, ಅಥವಾ ಸ್ಪರ್ಧೆ ಮಾಡದೆ ಕೇವಲ ಪ್ರಚಾರಕರಾಗಿ ಮಾತ್ರ ನಟ ಸುದೀಪ್ ಕಾಣಿಸ್ಕೊಳ್ತಾರಾ ಎನ್ನುವಂತ ಪ್ರಶ್ನೆ ಇದೆ. ಇದರ ನಡುವೆ ಇದೀಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಯ ಪ್ರಕಾರ ನಟ ಸುದೀಪ್ ಬಿಜೆಪಿಗೆ ಸೇರ್ಪಡೆ ಆಗೋದಂತೂ ಕನ್ಫರ್ಮ್. ಆದರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಅವರ ಆತ್ಮೀಯರಾಗಿರುವಂತಹ ಜಾಕ್ ಮಂಜು ಅವರಿಗೆ ಟಿಕೆಟ್ ಕೇಳಿದ್ದಾರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎನ್ನುವಂತ ಮಾತುಗಳು ಇದೆ. ಮತ್ತೊಂದು, ನಾಳೆಯಿಂದ 3 ದಿನಕ್ಕೊಮ್ಮೆ ನಟ ಸುದೀಪ್ ಒಂದೊಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಂದರೆ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಹೇಗೆ ಬಿಜೆಪಿಯವರು ನಟ ಸುದೀಪ್ರನ್ನ ಸೆಳೆಯುವಲ್ಲಿ ಯಶಸ್ವಿ ಆದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಬಸವರಾಜ್ ಬೊಮ್ಮಾಯಿ ಅವರಿಗೆ ಈ ಹಿಂದಿನಿಂದಲೂ ಕೂಡ ಸುದೀಪ್ ಅವರು ಬಹಳ ಆತ್ಮೀಯರು. ಅವರ ಕುಟುಂಬದ ಜೊತೆಗೂ ಕೂಡ ಅವರಿಗೆ ಒಳ್ಳೆ ಆತ್ಮೀಯತೆ ಇದೆ. ಜೊತೆಗೆ ಬಿಜೆಪಿಯಲ್ಲಿ ಇರುವಂಥ ಡಾಕ್ಟರ್ ಕೆ ಸುಧಾಕರ್ ಆಗಿರಬಹುದು, ಹಾಗೆ ಇನ್ನೊಂದಷ್ಟು ಜನ ಸುದೀಪ್ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಂಥವ್ರು. ಹೀಗಾಗಿ ಅವರು ನಿರಂತರವಾಗಿ ಸುದೀಪ್ರನ್ನ ಸೆಳೆಯುವಂಥ ಪ್ರಯತ್ನವನ್ನ ಪಟ್ಟರು, ಅದರಲ್ಲಿ ಯಶಸ್ವಿ ಆದ್ರು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಯಾವಾಗ ಸುದೀಪ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂತೋ ಆಗಿನಿಂದಲೂ ಕೂಡ ಅಭಿಮಾನಿಗಳ ವಲಯದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಸುದೀಪ್ರಿಗೆ ರಾಜಕೀಯ ಬೇಕಿತ್ತಾ ಎನ್ನುವಂಥ ಚರ್ಚೆ, ಮತ್ತೊಂದು ರಾಜಕೀಯ ಅನ್ನೋದು ಹೊಲಸು, ಅಲ್ಲಿಗೆ ಹೋದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡ್ಕೊಳ್ತೀರಿ ಅಂತ. ಯಾಕಿಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ, ಯಾವಾಗ ಸುದೀಪ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಸುದ್ದಿ ನಿನ್ನೆ ಸಂಜೆಯಿಂದ ಮುನ್ನೆಲೆಗೆ ಬಂತೋ ಆಗಲೇ ನಟ ಸುದೀಪ್ರಿಗೆ ಒಂದು ಬೆದರಿಕೆ ಪತ್ರ ಬಂದಿದೆ. ಆ ಬೆದರಿಕೆ ಪತ್ರದಲ್ಲಿ ನಿಮ್ಮ ಖಾಸಗಿ ವಿಡಿಯೋವನ್ನ ನಿಮ್ಮ ಪತ್ನಿಗೆ ಹಾಗೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವರಿಗೆ ಬೆದರಿಕೆಯನ್ನು ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಇದೀಗ ದೂರನ್ನು ಕೂಡ ಕೊಡಲಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ರಾಜಕೀಯ ಹೊಲಸಾಗ್ಬಿಟ್ಟಿದೆ ಅಂತ ಹೇಳಿ. ಸುದೀಪ್ ಅವರು ಬಿಜೆಪಿ ಸೇರ್ತಾರೆ ಎನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಈಗಲೇ ಬೆದರಿಕೆ ಪತ್ರ, ಖಾಸಗಿ ವಿಡಿಯೋ ಲೀಕ್ ಮಾಡ್ತೀವಿ, ನಿಮ್ಮ ಪತ್ನಿಗೆ ಅದು ಕಳಿಸ್ತೀವಿ, ಮಾಧ್ಯಮಗಳಿಗೆ ಅದು ಬಿಡುಗಡೆ ಮಾಡ್ತೀವಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ. ಮುಂದೆ ಇನ್ನು ಏನೇನು ಬೆಳವಣಿಗೆಗಳು ಆಗ್ತವೋ ಹೇಳೋದಿಕ್ಕೆ ಆಗೋದಿಲ್ಲ. ಯಾಕಂದರೆ ರಾಜಕೀಯ ಈ ಹಿಂದಿನ ಥರ ಉಳ್ಕೊಂಡಿಲ್ಲ. ಈಗ ಸಂಪೂರ್ಣವಾಗಿ ಒಂದು ರೀತಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ರಾಜಕೀಯದಲ್ಲಿ ಇದೆ. ಹೀಗಾಗಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನಟ ಸುದೀಪ್ರಿಗೆ ರಾಜಕೀಯ ಬೇಕಿತ್ತಾ ಅಂತ. ಈಗ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾದರೆ, ನಿಜವಾಗ್ಲೂ ನಟ ಸುದೀಪ್ರನ್ನ ಜನಸೇವೆಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಸುದೀಪ್ರಿಗೆ ಒಳಿತಾಗ್ಲಿ ಎನ್ನುವ ಕಾರಣಕ್ಕಾಗಿ ರಾಜಕೀಯಕ್ಕೆ ಅವ್ರನ್ನ ಇನ್ವೈಟ್ ಮಾಡ್ತಿದ್ದಾರೆ ಅಂದಾಗ ಓಕೆ ಅನ್ಬೋದಿತ್ತು. ಹೋಗಲಿ ಸುದೀಪ್ ಅವರು ರಾಜಕೀಯದಲ್ಲಿ ಒಂದೊಳ್ಳೆ ಹೆಸರು ಮಾಡಲಿ, ಜೊತೆಗೆ ಜನರಿಗೆ ಅದ್ಭುತವಾದಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಆ ಉದ್ದೇಶದಿಂದ ಸುದೀಪ್ರನ್ನ ಇನ್ವೈಟ್ ಮಾಡೋದಿಲ್ಲ. ಅದರ ಬದಲಾಗಿ ಅವರ ಸ್ವಾರ್ಥಕ್ಕೋಸ್ಕರ ಇವರನ್ನು ಬಳಸಿಕೊಳ್ತಾರೆ ಅಷ್ಟೇ. ನಟ ಸುದೀಪ್ರಿಗೆ ಬಹಳ ದೊಡ್ಡ ಮಟ್ಟಿಗಿನ ಅಭಿಮಾನಿಗಳ ಬಳಗ ಇದೆ. ಜೊತೆಗೆ ಈ ಜಾತಿ ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ. ಸುದೀಪ್ ಅವರ ಜಾತಿ ಲೆಕ್ಕಾಚಾರವೂ ಕೂಡ ಇಲ್ಲಿ ಅಡಗಿದೆ. ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು. ಅದರಲ್ಲೂ ಕೂಡ 15 ವಿಧಾನಸಭಾ ಕ್ಷೇತ್ರಗಳು ST ಮೀಸಲು ವಿಧಾನಸಭಾ ಕ್ಷೇತ್ರಗಳು, 2 ಲೋಕಸಭಾ ಕ್ಷೇತ್ರಗಳು ST ಮೀಸಲು ಲೋಕಸಭಾ ಕ್ಷೇತ್ರಗಳು. ಇಲ್ಲಿ ನಟ ಸುದೀಪ್ರಿಂದ ಆರಾಮಾಗಿ ಪ್ರಭಾವವನ್ನು ಬೀರಿಸಬಹುದು ಎನ್ನುವ ಕಾರಣಕ್ಕಾಗಿ ನಟ ಸುದೀಪ್ರನ್ನ ಸೆಳೆಯುವ ಪ್ರಯತ್ನ ಆಗ್ತಾ ಇದೆ, ಅಥವಾ ನಟ ಸುದೀಪ್ರನ್ನ ಬಿಜೆಪಿಗೆ ಇದೀಗ ಕರೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಒಂದು ಜಾತಿ ಲೆಕ್ಕಾಚಾರ, ಮತ್ತೊಂದು ಅವರಿಗಿರುವಂತಹ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಸೆಳೆಯುವಂತ ಉದ್ದೇಶದಿಂದಷ್ಟೇ ಸುದೀಪ್ರನ್ನ ಇದೀಗ ಪಕ್ಷಕ್ಕೆ ಸೇರ್ಪಡೆ ಪಡಿಸಿಕೊಳ್ಳಲಾಗ್ತಾ ಇದೆ. ಅದರ ಹೊರತಾಗಿ ಬೇರೆ ಏನೇನೂ ಇಲ್ಲ. ಕೇವಲ ಇಲ್ಲಿ ಅವರ ಸ್ವಾರ್ಥ ಅಷ್ಟೇ. ಅವರ ಸ್ವಾರ್ಥ ಸಾಧನೆ ಆದ ನಂತರ, ಅಥವಾ ಅವರ ಬಯಕೆ ಈಡೇರಿದ ನಂತರ ಅವರನ್ನು ಬೇರೆ ರೀತಿಯಲ್ಲಿ ಕಡೆಗಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಹಿಂದೆ ನಟ ಅಂಬರೀಷರನ್ನು ನೋಡಿದ್ವಿ. ಅಂಬರೀಷರು ರಾಜಕೀಯಕ್ಕೆ ಬಂದರು, ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಕಂಡರು, ಒಂದು ಹಂತಕ್ಕೆ ಪೀಕ್ಗೆ ಹೋಗಿದ್ರು. ಆದರೆ ಕೊನೆಯ ದಿನಗಳಲ್ಲಿ, ಅಂದರೆ ರಾಜಕೀಯದ ಕೊನೆಯ ದಿನಗಳಲ್ಲಿ ಅವರನ್ನು ಎಷ್ಟರ ಮಟ್ಟಿಗೆ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಯಿತು, ಎಷ್ಟರ ಮಟ್ಟಿಗೆ ಕಡೆಗಣಿಸಲಾಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ಹೇಳೋದು, ನಟರಿಗೆ ರಾಜಕೀಯ ಬೇಕಾ ಅಂತ ಹೇಳಿ. ಯಾಕಂದರೆ ಈ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಕೇವಲ ಅವರವರ ಸ್ವಾರ್ಥ ಸಾಧನೆಗೋಸ್ಕರ ಇವರ ಆ ದೊಡ್ಡ ಮಟ್ಟಿಗಿನ ಪ್ರಸಿದ್ಧಿಯನ್ನು ಬಳಸಿಕೊಳ್ಳುತ್ತಾರೆ ಹೊರತಾಗಿ ಬೇರೆ ಯಾವುದೇ ಜನಸೇವೆಯ ಉದ್ದೇಶವೂ ಕೂಡ ಇದರಲ್ಲಿ ಇರೋದಿಲ್ಲ. ಇದು ಒಂದು ವಿಚಾರ. ಮತ್ತೊಂದೇನಾಗುತ್ತೆ, ನಟ ಸುದೀಪ್ರಿಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಭಿಮಾನಿಗಳಿದ್ದಾರೆ, ಜೆಡಿಎಸ್ನಲ್ಲಿದ್ದಾರೆ, ಬಿಜೆಪಿಲಿದ್ದಾರೆ, ಇನ್ನು ಬೇರೆ ಬೇರೆ ಒಂದಷ್ಟು ಪಕ್ಷಗಳಲ್ಲೂ ಕೂಡ ಅಭಿಮಾನಿಗಳು ಇದ್ದಾರೆ. ನಟ ಸುದೀಪ್ರು ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಸಂದರ್ಭದಲ್ಲಿ ಆ ಅಭಿಮಾನಿಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದು ಒಂದಷ್ಟು ಅಭಿಮಾನಿಗಳಿಗಂತೂ ಇದು ತೀರಾ ಬೇಸರ ಮೂಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವಿಚಾರ. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ, ಈ ಹಿಂದೆ ಸಾಕಷ್ಟು ಸಿನಿಮಾ ಕ್ಷೇತ್ರದ ಗಣ್ಯರು ಈ ಕಾರಣಕ್ಕಾಗಿಯೇ ರಾಜಕೀಯದಿಂದ ದೂರ ಉಳ್ಕೊಂಡ್ಬಿಟ್ಟಿದ್ದು. ರಾಜಕೀಯವೇ ಬೇರೆ, ಈ ಸಿನಿಮಾವೇ ಬೇರೆ. ನಮಗೆ ಜನ ಯಶಸ್ಸನ್ನು ಕೊಟ್ಟಿದ್ದು ಸಿನಿಮಾದಲ್ಲಿ ಎನ್ನುವ ಕಾರಣಕ್ಕಾಗಿ ದೂರ ಉಳ್ಕೊಂಡಿದ್ರು. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರಂತರವಾಗಿ ಕರೆತರುವ ಪ್ರಯತ್ನ ಮಾಡಲಾಯಿತು, ಆದರೆ ಬರಲೇ ಇಲ್ಲ. ಮತ್ತೊಂದು ಕಡೆಯಿಂದ ವಿಷ್ಣುವರ್ಧನ್ ಅವರನ್ನು ಕರೆತರುವ ಪ್ರಯತ್ನ ಆಯಿತು, ಆದರೆ ಅವರು ಕೂಡ ಬರಲಿಲ್ಲ. ಈ ರೀತಿಯಾಗಿ ತುಂಬ ಜನರನ್ನು ರಾಜಕೀಯಕ್ಕೆ ಸೆಳೆಯುವಂಥ ಪ್ರಯತ್ನ ಆಯಿತು, ಆದರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ದೂರ ಉಳ್ಕೊಂಡು ಬಿಟ್ಟಿದ್ರು. ಇನ್ನು ರಾಜಕೀಯಕ್ಕೆ ಹೋದವರು ಕೂಡ ಅಂತಹ ಅದ್ಭುತ ಯಶಸ್ಸೇನು ಕಂಡಿಲ್ಲ. ಉದಾಹರಣೆಗೆ ಅನಂತನಾಗ್ ಅವರಾಗಿರ್ಬೋದು, ಮುಖ್ಯಮಂತ್ರಿ ಚಂದ್ರವರಾಗಿರ್ಬೋದು, ಜಗ್ಗೇಶ್ ಅವರು ಈಗೇನೋ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಬಿಟ್ಟರೆ ಈ ಹಿಂದೆಯೂ ಕೂಡ ಅವರು ರಾಜಕೀಯದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು ಅವರನ್ನು ಕೂಡ. ಇನ್ನು ತುಂಬ ಜನರ ಉದಾಹರಣೆಯನ್ನು ನಾವು ಕೊಡ್ತಾ ಹೋಗ್ಬೋದು. ನಟ ಶಶಿಕುಮಾರ್ ಅವರಾಗಿರ್ಬೋದು, ಇವನ್ ಶಿವರಾಜ್ಕುಮಾರ್ ಅವರ ಪತ್ನಿಯಾಗಿರುವಂಥ ಗೀತಾ ಶಿವರಾಜ್ಕುಮಾರ್ ಅವರಿಗೂ ರಾಜಕೀಯದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕೆಲವು ಮಂದಿ ಮಾತ್ರ, ಅಂಬರೀಷ್ ಅಂಥವ್ರು ಮಾತ್ರ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡರು, ಬಿಟ್ಟರೆ ಮತ್ತೆ ಯಾರಿಗೂ ಆಗಲಿಲ್ಲ. ಈವನ್ ರಮ್ಯಾ ಅವರಿಗೂ ಕೂಡ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಇವರೆಲ್ಲರೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಅವರ ಹೆಸರು ಬೇರೆ ರೀತಿಯಲ್ಲಿ ಇದಾಗ್ಬಿಡ್ತು. ಅಂದರೆ ಹೇಗೆ ಹೇಳೋದು, ಅವರ ಪ್ರಸಿದ್ಧಿ ಇತ್ತಲ್ಲ, ದೊಡ್ಡ ಮಟ್ಟಿಗಿನ ಪ್ರಸಿದ್ಧಿ ಇತ್ತಲ್ಲ, ಆ ಪ್ರಸಿದ್ಧಿಗೆ ಕುಂದು ಬರುವಂಥ ಹಂತಕ್ಕೂ ಕೂಡ ತಲುಪಿಬಿಟ್ಟಿತ್ತು. ಯಾಕಂದರೆ ರಾಜಕೀಯ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ಜನ ಇವರನ್ನ ಸಿನಿಮಾ ನಟರಾಗಿ ನೋಡೋದಕ್ಕೆ ಬಹಳ ಇಷ್ಟಪಡ್ತಾರೆ. ಅವರು ಇನ್ನೊಂದು ಕ್ಷೇತ್ರಕ್ಕೆ ಹೋದಾಗ ತಿರಸ್ಕರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ತಮಿಳುನಾಡಿನಲ್ಲೋ ಆಂಧ್ರ ಪ್ರದೇಶದಲ್ಲೋ ಸಕ್ಸಸ್ ಆಗೋದು ಸುಲಭ, ಅದೇ ಕರ್ನಾಟಕದಲ್ಲಿ ಬಹಳ ಕಷ್ಟ. ಯಾಕಂದರೆ ನಮ್ಮ ಸಿನಿಮಾ ನಟರು ಹೋದಂಥ ಸಂದರ್ಭದಲ್ಲಿ ಜನ ಮುತ್ತಿಗೆ ಹಾಕೊಳ್ತಾರೆ, ಜೈ ಜೈ ಅಂತೇಳಿ ಘೋಷಣೆಗೆ ಹೋಗ್ತಾರೆ, ಅದೆಲ್ಲವೂ ಕೂಡ ಓಕೆ. ಆದರೆ ಅದೆಲ್ಲವೂ ಓಟಾಗಿ ಕನ್ವರ್ಟ್ ಆಗುತ್ತಾ ಅಂತ ನೋಡಿದ್ರೆ ಸಾಧ್ಯತೆಗಳು ತೀರಾ ಕಡಿಮೆ. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಹೆಸರು, ಆದರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, 2 ಸೋಲನ್ನು ಕಾಣುವಂಥ ಪರಿಸ್ಥಿತಿ ಎದುರಾಯಿತು. ಅಷ್ಟು ಮಾತ್ರ ಅಲ್ಲ, ಅವರು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನ ಜಾತ್ರೆಯ ರೀತಿಯಲ್ಲಿ ಸೇರ್ತಾ ಇದ್ರು, ಆದರೆ ಅದು ಯಾವುದೂ ಕೂಡ ಓಟಾಗಿ ಕನ್ವರ್ಟ್ ಆಗಲಿಲ್ಲ. ರಾಜಕೀಯ ರಂಗಕ್ಕೆ ಬಂದ ನಂತರ ಪವನ್ ಕಲ್ಯಾಣ್ರ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಆಯಿತು, ನಿಮ್ಗೆ ಗೊತ್ತಿರುವಂತಹ ವಿಚಾರ. ಇನ್ನು ಸುದೀಪ್ ಅವರ ವಿಚಾರಕ್ಕೆ ಮತ್ತೆ ಬರೋದಾದರೆ, ನಟ ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ತುಂಬ ಪೀಕ್ನಲ್ಲಿ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಅವರ ಒಂದೊಂದು ಸಿನಿಮಾಗಳು ಅಂದಾಗ ಜನಕ್ಕೆ ಬಹಳ ಕುತೂಹಲ ಇದೆ. ಯಾವ ರೀತಿ ಸಿನಿಮಾಗಳು ಬರ್ಬೋದು, ಏನು ಎತ್ತ ಅಂತೇಳಿ ಸದ್ಯಕ್ಕೆ ಯಾವುದೇ ಸಿನಿಮಾ ಘೋಷಣೆ ಆಗಿಲ್ಲ, ಆದರೆ ಇತ್ತೀಚೆಗಷ್ಟೇ 3 ಸಿನಿಮಾಗಳು ನಟಿಸ್ತಿದ್ದೀನಿ ಎನ್ನುವಂಥ ಒಂದು ವಿಚಾರವನ್ನು ಮಾತ್ರ ಹೇಳಿದ್ದಾರೆ. ಹೀಗಾಗಿ ಅವರ ಸಿನಿಮಾಗಳ ಬಗ್ಗೆ ಜನಕ್ಕೆ ಬಹಳ ಕುತೂಹಲ ಇದೆ. ಸಿನಿಮಾವನ್ನು ಮುಗಿಬಿದ್ದು ಜನ ನೋಡ್ತಾರೆ. ಅದೇ ರಾಜಕೀಯಕ್ಕೆ ಬಂದರು ಅಂತಾದರೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಎಡವುವ ಸಾಧ್ಯತೆ ಇರುತ್ತೆ. ಕೇವಲ ಬಿಜೆಪಿಗೆ ಸೇರ್ಪಡೆ ಆದರೆ ಮಾತ್ರ ಎಡವಟ್ಟಾಗೋದಲ್ಲ, ಒಂದು ಪಕ್ಷದ ಪರವಾಗಿ ಕಂಪ್ಲೀಟ್ ನಾನು ಸ್ಟಾರ್ ಕ್ಯಾಂಪೇನರ್ ಆಗ್ತೀನಿ ಅಥವಾ ಸ್ಟಾರ್ ಪ್ರಚಾರಕನಾಗ್ತೀನಿ ಅಂದರೆ ಕೇವಲ ಆ ಪಕ್ಷಕ್ಕೆ ಸೀಮಿತ ಆದ ಹಾಗಾಗುತ್ತೆ. ಆಗ ಒಂದಷ್ಟು ಅಭಿಮಾನಿಗಳು ಅವರಿಂದ ದೂರ ಸರಿಯುವಂಥ ಸಾಧ್ಯತೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಪೆಟ್ಟು ಬೀಳುವಂಥ ಸಾಧ್ಯತೆ ಇರುತ್ತೆ. ಸುದೀಪ್ ಅವ್ರನ್ನ ನೋಡಿದಾಗ ಅವರು ತುಂಬ ಪ್ರಬುದ್ಧರು, ಪ್ರತಿ ವಿಚಾರದಲ್ಲೂ ಕೂಡ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಈ ವಿಚಾರದಲ್ಲಿ ಯಾಕೆ ಹೀಗೆ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಏನೇ ಆಗಲಿ, ಇವತ್ತು 1:30 ಕಾದು ನೋಡಬೇಕಾಗಿದೆ ಪ್ರೆಸ್ ಮೀಟ್ನವರೆಗೆ. ಪ್ರೆಸ್ ಮೀಟ್ ನಂತರ ಯಾವ ಘೋಷಣೆಯನ್ನು ಮಾಡ್ತಾರೆ ಅಂಥೇಳಿ. ಬಹುತೇಕ ಅವರು ಬಿಜೆಪಿ ಕಡೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಸ್ವತಃ CM ಬಸವರಾಜ್ ಬೊಮ್ಮಾಯಿ ಅವರೇ ಪ್ರೆಸ್ ಮೀಟನ್ನು ಕರೀತಾ ಇದ್ದಾರೆ ಅಂದರೆ ಸುಖ ಸುಮ್ಮನೆ ಅಂತೂ ಕರೆದಿರೋದಿಲ್ಲ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂಥ ಪ್ರೆಸ್ ಮೀಟ್ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ನೋಡೋಣ ಮುಂದೆ ಸುದೀಪ್ರಿಗೆ ಇದು ಯಾವ ರೀತಿಯಾಗಿ ಪ್ಲಸ್ ಆಗ್ಬೋದು, ಯಾವ ರೀತಿಯಾಗಿ ಮೈನಸ್ ಆಗ್ಬೋದು, ಏನು ಎತ್ತ ಅಂಥೇಳಿ. ಇವನ್ ನಟ ಉಪೇಂದ್ರ ಅವರನ್ನು ಕೂಡ ಈ ಪ್ರಜಾಕೀಯ ಅಂಥದ್ದೆಲ್ಲ ಬಂದಾಗ ಅವರನ್ನು BJP ಸೇರಿದಂತೆ ಬೇರೆ ಪಕ್ಷಗಳಲ್ಲಿ ಸೆಳೆಯುವಂಥ ಪ್ರಯತ್ನ ಮಾಡಲಾಯಿತು. ಅದರ ನೋಟ ಉಪೇಂದ್ರ ಅದರಿಂದ ದೂರನೇ ಉಳ್ಕೊಂಡ್ರು. ಬೇಡ ಈ ರಾಜಕೀಯ ಇವರ ಸಹವಾಸವೇ ಅಲ್ಲ ಅಂಥೇಳಿ ದೂರ ಉಳ್ಕೊಂಡ್ರು. ಇಂಥದ್ರಲ್ಲಿ ನಟ ಸುದೀಪ್ ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅಥವಾ ಯಾಕೆ ಈ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾವುದೋ ಓರ್ವ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗೋದು ಓಕೆ, ಯಾಕಂದರೆ ಸ್ನೇಹಿತರೆನ್ನುವ ಕಾರಣಕ್ಕಾಗಿಯೋ ಆತ್ಮೀಯರೆನ್ನುವ ಕಾರಣಕ್ಕಾಗಿಯೋ ಅದೆಲ್ಲವೂ ಕೂಡ ಓಕೆ. ಕಂಪ್ಲೀಟ್ ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅದು ಬೇರೆ ರೀತಿಯಲ್ಲಿ ಜನಕ್ಕೆ ಸಂದೇಶ ಹೋಗುತ್ತೆ. ಕೇವಲ BJP ಅಂತ ಹೇಳ್ತಾ ಇಲ್ಲ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಅಥವಾ ಇನ್ನೊಂದು ಯಾವುದೇ ಪಕ್ಷಕ್ಕಾಗಲಿ, ಆ ಪಕ್ಷಕ್ಕೆ ಹೋಗಿಬಿಟ್ರೆ ನನ್ನ ಪ್ರಕಾರ ಅವರಿಗೆ ಡ್ಯಾಮೇಜ್ ಆಗುತ್ತೆ, ಬಿಟ್ಟರೆ ಅವರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ಜನಸೇವೆಗೆ ರಾಜಕೀಯವೇ ಬೇಕು ಅಂತಲ್ಲ. ಇಲ್ಲಿವರೆಗೆ ಸುದೀಪ್ರಿಗೆ ಜನ ಪ್ರೀತಿ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಅಭಿಮಾನಿಸಿದ್ದಾರೆ, ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಜನಸೇವೆಗೆ ಬೇರೆ ಬೇರೆ ವೇದಿಕೆಗಳಿದ್ವು. ಈಗಾಗಲೇ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡು ಅದರಿಂದಲೂ ಕೂಡ ಒಂದಷ್ಟು ಜನಸೇವೆಯನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ಈಗಿನ ರಾಜಕೀಯ ಬೇಕಾ ಅನ್ನೋದು ಪ್ರಶ್ನೆ. ಯಾಕಂದರೆ ಹಿಂದಿನದ ರೀತಿಯಲ್ಲಿ ರಾಜಕೀಯ ಉಳ್ಕೊಂಡಿಲ್ಲ. ರಾಜಕೀಯ ಅನ್ನೋದು ಬರೀ ಸ್ವಾರ್ಥ 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 ಆಗಿಬಿಟ್ಟಿದೆ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ.